ವೀಕ್ಷಕರೇ, ಬಹುತೇಕ ಶಾಸಕ ಸಚಿವರ ಅಭಿಪ್ರಾಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾವಾಗ ಯಾವ್ಯಾವೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಟಿಪ್ಪು ವಿಚಾರದಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ಕಂಪ್ಲೀಟ್ ಆಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ, ಪೂರ್ಣ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಪಠ್ಯದಿಂದ ಟಿಪ್ಪು ಹೆಸರು ತೆಗೆಯೋದು ಸರಿಯಲ್ಲ, ಸಿಎಂ ಈ ರೀತಿ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಜ್ಞಾನಿಗಳು ಮಾತ್ರ ಹೀಗೆ ಹೇಳೋಕೆ ಸಾಧ್ಯ. ಅಬ್ದುಲ್ ಕಲಾಂ, ಕೋವಿಂದ್ ಅಂಥವರೇ ಟಿಪ್ಪುವನ್ನು ಹೊಗಳಿದ್ದಾರೆ. ಸಿಎಂ ಹೇಳಿಕೆಗೆ ದಿನೇಶ್ ಗುಂಡೂರಾವ್ ಟಾಂಗ್ ಕೊಟ್ಟಿದ್ದಾರೆ. ನೆರೆ ಪರಿಹಾರ ವೈಫಲ್ಯ ಮರೆಮಾಚೋಕ್ಕೆ ಟಿಪ್ಪು ವಿಚಾರ ತೆಗೆದಿದ್ದಾರೆ. ಮಂಗಳೂರಲ್ಲಿ ಮಾಜಿ ಸಚಿವ ಯು ಟಿ ಖಾದರ್ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಜ್ಞಾನಿನೇ ಈ ಥರ ಮಾತಾಡ್ಬೋದು, ಟಿಪ್ಪು ಸುಲ್ತಾನ್ ಬಗ್ಗೆ ಚರ್ಚೆ ಮಾಡ್ಬೋದು, ಪರ ವಿರೋಧ ಬೇಕಾದ್ರೆ ಮಾತಾಡ್ಬೋದು, ಅದು ಇತಿಹಾಸ ಪುಸ್ತಕದಲ್ಲಿ ಅವ್ರಿಗೆ ಇರಬಾರ್ದು ಅಂತ ಹೇಳ್ತಕ್ಕಂಥದ್ದು ಯಾರಿಗೆ ತಿಳುವಳಿಕೆ ಕಡಿಮೆ ಇರ್ತದೆ, ಇತಿಹಾಸದ ಬಗ್ಗೆ ಓದ್ಕೊಂಡಿರೋದಿಲ್ಲ, ಅದರ ಮಹತ್ವ ಗೊತ್ತಿರೋದಿಲ್ಲ ಅಂಥವ್ರು ಈ ಥರ ಮಾತಾಡಬೇಕು. ಮುಖ್ಯಮಂತ್ರಿಗಳು ಈ ಥರ ಮಾತಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಅವರ ಕಾಲದಲ್ಲಿ ಆಗಿರ್ತಕ್ಕಂಥ ಅನೇಕ ಕೆಲಸಗಳು ಇವತ್ತು ಇಡೀ ವಿಶ್ವ ಮಟ್ಟದಲ್ಲೇ ದಾಖಲೆ ಆಗಿದೆ. BJP ಸರ್ಕಾರ ಪಠ್ಯಪುಸ್ತಕ ಕೈಬಿಟ್ಟ ತಕ್ಷಣ ಇತಿಹಾಸವನ್ನು ಮರೆಮಾಚಲು ಸಾಧ್ಯವಿಲ್ಲ. ಟಿಪ್ಪು ಸುಲ್ತಾನ್ ಇತಿಹಾಸ ಬರೇ ಕರ್ನಾಟಕ ಮಾತ್ರ ಸೀಮಿತವಾಗಿಲ್ಲ, ಅದು ಈ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ, ಈ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇವತ್ತು ಮ್ಯೂಸಿಯಂಗಳಲ್ಲಿ ಅಲ್ಲಿಯ ಪುಸ್ತಕದಲ್ಲಿ ಇವತ್ತು ಕೂಡ ಇವತ್ತು ಅಚ್ಚುಕಟ್ಟಾಗಿ ಇವತ್ತು ಇದೆ. ಕರ್ನಾಟಕದ ಪಠ್ಯ ಪುಸ್ತಕದಿಂದ ಒಂದು ದೂರದರ್ಶಿತ ರಾಜರ ಆಡಳಿತ ಮತ್ತು ಸೌಹಾರ್ದತೆ ಒಂದು ಸಮಾಜ ಪ್ರತಿನಿಧಿ ಹೇಗೆ ಇತ್ತು ಅವತ್ತಿನ ಕಾಲದಲ್ಲಿ ಅಂತ ಅರ್ಥಕೊಳ್ಳಲಿಕ್ಕೆ ಕರ್ನಾಟಕದ ವಿದ್ಯಾರ್ಥಿಗಳು ಇವತ್ತು ವಂಚಿತರಾಗಬಹುದು.